धारवाड जिले तारेहाळ इंडस्ट्री ऐरिया इवत्तु बहळ ओंदु दुर्घटने आगिदे। सुमारु 8 जनरिगे बहळ दोड्ड प्रमाणदल्लि इवत्तु अल्लि बेंकिय हत्तिद परिणामवागि अवरु बहळ दोड्ड ओंदु संकष्टदल्लिद्दारे। ईगागले नावु किम्सिगे नम्म जिल्ला अधिकारिगळु एस्पि अवरु मत्तु हुब्बळ्ळि धारवाडद पोलीस कमिषनर कूड ಇವತ್ತು ಅಲ್ಲಿ ಫ್ಯಾಕ್ಟರಿಗೆ ಮತ್ತು ಇಲ್ಲಿ ಕಿಮ್ಸಿಗೆ ಭೇಟಿಯನ್ನು ಕೊಟ್ಟು ಅವರಿಗೇನು ಪ್ರಥಮ ಚಿಕಿತ್ಸೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲವೂ ಕೂಡ ಮಾಡಲಿಕ್ಕೆ ಈಗಾಗಲೇ ನಾವು ಅಧಿಕಾರಿಗಳಿಗೆ ಮತ್ತು ಡಾಕ್ಟರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ। ಮತ್ತು ಆ ಒಂದು ಫ್ಯಾಕ್ಟರಿಯಲ್ಲಿ ಏನು ಅವಘಡ ಆಗಿದೆ ಇದು ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ನಾವು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೂಡ ಈಗಾಗಲೇ ನಾವು ಮಾತನಾಡಿದ್ದೇವೆ। ಮತ್ತು ಈ ರೀತಿ ಘಟನೆ ಆಗದ ರೀತಿಯಲ್ಲಿ ಇವತ್ತಿನ ಇಂಡಸ್ಟ್ರಿ ಏರಿಯಾದಲ್ಲಿ ಇವತ್ತು ಘಟನೆ ಯಾಕಾಯಿತು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ತನಿಖೆಯನ್ನು ಮಾಡ್ತೇವೆ ಸರ್। ಓಕೆ, ಯಾವುದೇ ಪ್ರಶ್ನೆ ಕೊಟ್ಟಿದ್ದೀವಿ ಮತ್ತು ಸಮಗ್ರ ತನಿಖೆ ಆಗಬೇಕು। ಈ ರೀತಿ ಮುಗ್ಧ ಜನರು ದುಡಿಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಜಾಗ್ರತೆಯಾಗಿ ಅವ್ರು ಏನೇನು ಪರ್ಮಿಷನ್ ತಗೊಂಡಿದ್ದಾರೆ ಅಥವಾ ಫ್ಯಾಕ್ಟರಿಯಲ್ಲಿ ಯಾವ ಹೆಸರಿನ ಮೇಲೆ ರನ್ ಮಾಡ್ತಾ ಇದ್ದಾರೆ ಯಾವ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಇಲ್ಲ ಅನ್ನುವಂಥದ್ದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥದ್ದನ್ನು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತೇವೆ ಸರ್। ಮೂರು ಜನ ಸೇರಿ ಇಲ್ಲಿ ಪ್ರಥಮ ಚಿಕಿತ್ಸೆ ಏನೇನು ಆಗಬೇಕು ನಮ್ಮ ಕಿಮ್ಸ್ದಲ್ಲಿ ಎಲ್ಲ ವ್ಯವಸ್ಥೆ ಇದೆ। ಹೆಚ್ಚುವರಿ ಚಿಕಿತ್ಸೆ ಬೇಕಂದ್ರೆ ಅದಕ್ಕೆ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ। ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು। ಇವತ್ತಿನ ಕಂಡೀಷನ್ ನೋಡಿದರೆ ಭಾಳ ಇವತ್ತು ಕಠಿಣ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ। ಅವ್ರನ್ನ ಬೇಗ ಗುಣಮುಖರನ್ನು ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆನ ನಮ್ಮ ಡಾಕ್ಟರ್ ವರ್ಗ ಮಾಡ್ತಾ ಇದೆ। ಪರಿಹಾರ ನೋಡೋಣ, ಫಸ್ಟ್ ಘಟನೆಯನ್ನು ಇವತ್ತು ಚಿಕಿತ್ಸೆ ಮಾಡ್ತಕ್ಕಂಥದ್ದು ಪರಿಹಾರ ಅಂತೂ ಚಿಂತೆ ಇಲ್ಲ ಸರ್ಕಾರ ಇವತ್ತು ಜನರ ಪರವಾಗಿರ್ತಕ್ಕಂಥ ಇದು ಎರಡನೇ ಘಟನೆ। ಈ ಘಟನೆ ಮೂಲಕ ಇವತ್ತೇನು ಯಾರ್ಯಾರಿಗೆ ಏನೇನು ರೀತಿ ಬಿಸಿ ಮುಟ್ಟಿಸ್ಬೇಕು ಇವತ್ತು ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ಲೈಸೆನ್ಸ್ ಪಡೀಲಾರ್ದೇ ಆ ಫ್ಯಾಕ್ಟ್ರಿಯನ್ನು ರನ್ ಮಾಡ್ತಿದ್ರೆ ಅದಕ್ಕೂ ಕಾನೂನಿನ ನಿಯಮದ ಪ್ರಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ।